ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂದೇಶ್ ಶೆಟ್ಟಿಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಒಣ ಚಟ್ಲಿ ಅಥವಾ ಒಣ ಸಿಗಡಿಯಿಂದ ಕ್ರಿಸ್ಪಿಯಾದಂಥ ಫ್ರೈನ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿ ಬರುತ್ತೆ ಇದು, ಕಾರಕಾರವಾಗಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಬಾಯ್ಲ್ಡ್ ರೈಸ್ ಗಂಜಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ರೆಸಿಪಿ ಶುರು ಮಾಡೋದಕ್ಕಿಂತಲೂ ಮುಂಚೆ ನೀವು ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಕಪ್ ಆಗೋಷ್ಟು ಒಣ ಚಟ್ಲಿನ ತೊಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ತೊಳ್ಕೊಳ್ಬೇಕು ಮೊದಲಿಗೆ. ಒಣ ಚಟ್ಲಿಯಲ್ಲಿ ತುಂಬಾ ಧೂಳು ಮಣ್ಣೆಲ್ಲ ಇರುತ್ತೆ, ಹಾಗಾಗಿ 3-4 ಸಲ ಆದ್ರೂ ಚೆನ್ನಾಗಿ ತೊಳ್ಕೊಳ್ಬೇಕು. ನಾನು ಚೆನ್ನಾಗಿ ತೊಳೆದು ತೊಗೊಂಡು ಬಂದಿದ್ದೀನಿ. ಇವಾಗ ಇದನ್ನ 1/2 ಗಂಟೆಗಳ ಕಾಲ ಆದ್ರೂ ಚೆನ್ನಾಗಿ ನೆನೆಸ್ಕೊಳ್ಬೇಕು. ಚಟ್ಲಿ ನೆನೆದಾದ್ಮೇಲೆ ನೀರನ್ನು ರಿಮೂವ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮಸಾಲೆ ಐಟಮ್ಸ್ನ ಸೇರಿಸ್ಕೊಳ್ಳೋಣ. ಮೊದಲಿಗೆ ಇದಕ್ಕೆ 1/4 ಚಮಚ ಆಗೋಷ್ಟು ಅರಿಶಿಣ ಪುಡಿನ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ 1/4 ಚಮಚ ಆಗೋಷ್ಟು ಅಚ್ಚಕಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. ಖಾರ ಕಮ್ಮಿ ತಿನ್ನೋರು ಸ್ವಲ್ಪ ಖಾರದ ಪುಡಿನ ಕಮ್ಮಿ ಸೇರಿಸ್ಕೊಳ್ಳಿ. ಹಾಗೆಯೇ 1/4 ಚಮಚ ಆಗೋಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ಬೇಕು. 1/2 ನಿಂಬೆಹಣ್ಣನ್ನ ಹಿಂಡ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಬದಲಿಗೆ ಹುಣಸೆ ಹಣ್ಣಿನ ರಸ ಆದ್ರೂ ಸೇರಿಸ್ಕೊಳ್ಬೋದು. ಹುಣಸೆ ಹಣ್ಣಿನ ರಸ ಆದರೆ 1/2 ಚಮಚ ಆಗೋಷ್ಟು ಹುಣಸೆ ಹಣ್ಣಿನ ರಸನ ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನಾನು ತೊಗೊಂಡಿರೋದು ಸಪ್ಪೆ ಇರುವಂಥ ಚಟ್ಲಿ, ಉಪ್ಪಿರುವಂಥ ಚಟ್ಲಿ ತೊಗೊಳ್ಳೋದಾದರೆ ಉಪ್ಪನ್ನ ನೋಡಿಬಿಟ್ಟು ಸೇರಿಸ್ಕೊಳ್ಳಿ. 1-2-3 ಚಿಟಿಕೆ ಮಸಾಲೆಗೆ ಹಾಕೋಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಹಾಗೆಯೇ 1 ಚಮಚ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಸೇರಿಸ್ಕೊಂಡ್ರೆ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ರುಚಿಯಾಗಿ ಬರುತ್ತೆ. ಹಾಗೆಯೇ 1 ಸ್ವಲ್ಪ ಕರ್ಬೇವಿನ ಎಲೆಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಫ್ಲೇವರ್ಗೆ ಇದು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ 5-6 ಜಜ್ಜಿರುವಂಥ ಬೆಳ್ಳುಳ್ಳಿನ ಸೇರಿಸ್ಕೊಳ್ಬೇಕು. ಇದು ಕೂಡ ತುಂಬಾ ಚೆನ್ನಾಗಿ ಕೊಡುತ್ತೆ ರುಚಿ ಮತ್ತು ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ಸೇರಿಸ್ಕೊಳ್ಳೋದ್ರಿಂದ. ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಜಾಸ್ತಿ ನೀರಾಗೋದು ಬೇಡ, ತಿಕ್ಕಾಗಿ ಕಲಿಸ್ಕೊಳ್ಳಿ. ನಾನು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು 1/2 ಗಂಟೆಗಳ ಕಾಲ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಚಟ್ಲಿ ಮ್ಯಾರಿನೇಟ್ ಆಗಿದೆ, ಫ್ರೈ ಮಾಡ್ಕೊಳ್ಳೋಣ. ಮೊದಲಿಗೆ 1 ಫ್ರೈಯಿಂಗ್ ಪ್ಯಾನ್ನ ಕಾಯಿಸಿಬಿಟ್ಟು ಅದಕ್ಕೆ 1/4 ಕಪ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. 1 ಚಿಕ್ಕ ಕಪ್ಪಲ್ಲಿ 1/4 ಕಪ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಮ್ಯಾರಿನೇಟ್ ಆಗಿರುವಂಥ ಚಟ್ಲಿನ ಈ ರೀತಿ ತೆಳುವಾಗಿ ಹರಡ್ಕೊಳ್ಬೇಕು. ಎಲ್ಲ ಕಡೆ ಈಕ್ವಲ್ ಆಗಿ ಬೇಯೋ ಥರ ತೆಳುವಾಗಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. 1-2 ನಿಮಿಷದವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 2 ನಿಮಿಷ ಫ್ರೈ ಮಾಡ್ಕೊಂಡಾದಮೇಲೆ ಈ ರೀತಿ ಸೌಟಲ್ಲಿ ಮಿಕ್ಸ್ ಮಾಡ್ಕೊಳ್ತಾ 1 ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ, ಹಾಗೆಯೇ ಎಲ್ಲ ಕಡೆ ಈಕ್ವಲ್ ಆಗಿ ಫ್ರೈ ಆಗುತ್ತೆ. ಇದು ಚಿಕ್ಕ ಚಿಕ್ಕದಾಗಿರೋದ್ರಿಂದ ನಾವು ಮೀನು ಫ್ರೈ ಮಾಡೋ ಥರ ಒಂದು ಕಡೆ ಫ್ರೈ ಆದಮೇಲೆ ಇನ್ನೊಂದು ಕಡೆ ತಿರುಗಿಸಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಾಗಲ್ಲ. ಹಾಗಾಗಿ ಈ ರೀತಿ ಸೌಟಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡಿಕೊಂಡ್ರೆ ಎಲ್ಲ ಕಡೆ ಈಕ್ವಲ್ ಆಗಿ ಬೇಯುತ್ತೆ, ಹಾಗೆಯೇ ಕ್ರಿಸ್ಪಿಯಾಗಿ ಬರುತ್ತೆ. 1 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ಮತ್ತೆ ಸ್ವಲ್ಪ ಹೊತ್ತು ತೆಳುವಾಗಿ ಹರಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ 1 ನಿಮಿಷದವರೆಗೂ. ಮತ್ತೆ ಪುನಃ 1 ನಿಮಿಷ ಆದಮೇಲೆ ಮತ್ತೆ ಈ ರೀತಿ ಸೌಟಲ್ಲಿ ತಿರುಗಿಸ್ಕೊಳ್ತಾ 1 ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ತಾ ಹೋಗಬೇಕು. ಈ ರೀತಿ ಚಟ್ಲಿ ಪೂರ್ತಿಯಾಗಿ ಬೇಯೋವರೆಗೂ ಇದೇ ರೀತಿ ಮಾಡ್ಕೊಳ್ಬೇಕು. ಈ ರೀತಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ, ಎಲ್ಲ ಕಡೆ ಈಕ್ವಲ್ ಆಗಿ ಬೇಯುತ್ತೆ, ಹಾಗೆಯೇ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಚಟ್ಲಿ ಪೂರ್ತಿಯಾಗಿ ಕೆಂಪಗಾಗೋವರೆಗೂ ಇದೇ ರೀತಿ ಮಾಡ್ಕೊಳ್ಬೇಕು. ಆಲ್ಮೋಸ್ಟ್ ಕುಕ್ ಆಗಿದೆ, ಇನ್ನೊಂದು ನಿಮಿಷ ಇದೇ ರೀತಿ ಫ್ರೈ ಮಾಡ್ಕೊಳ್ತೀನಿ. ಬೇಕಿದ್ರೆ ಮತ್ತೆ ಎಣ್ಣೆನ ಸೇರಿಸ್ಕೊಳ್ಬೋದು, ಮತ್ತೆ 1-2 ಚಮಚ ಎಣ್ಣೆನ ಸೇರಿಸ್ಕೊಳ್ಬೋದು. ನಾನು ಯಾವಾಗಲೂ ತೆಂಗಿನೆಣ್ಣೆ ಯೂಸ್ ಮಾಡ್ತೀನಿ, ಫಿಶ್ಶು ಡ್ರೈ ಫಿಶ್ಗೆ ಎಲ್ಲದಕ್ಕೂ ನಾನು ತೆಂಗಿನೆಣ್ಣೆ ಯೂಸ್ ಮಾಡ್ತೀನಿ. ನೀವು ಯಾವುದೇ ಕುಕ್ಕಿಂಗ್ ಆಯಿಲ್ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಮೀಡಿಯಮ್ ಫ್ಲೇಮಲ್ಲಿನೇ ಕುಕ್ ಮಾಡ್ಕೊಳ್ಳಿ, ಹೈ ಫ್ಲೇಮಲ್ಲಿ ಕುಕ್ ಮಾಡಿದ್ರೆ ಒಂದೇ ಸಲಕ್ಕೆ ಸೀದ್ ಹೋಗುತ್ತೆ. ಸೊ ರೆಡಿಯಾಗಿದೆ ಇದು ಇವಾಗ ಸರ್ವ್ ಮಾಡೋದಕ್ಕೆ. ತುಂಬಾ ರುಚಿಯಾಗಿ ಬರುತ್ತೆ, ಬಾಯ್ಲ್ಡ್ ರೈಸ್ ಗಂಜಿ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆಯೇ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ನೀವು ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.